ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ತಿನ ಮಹಿಳಾ ಸಮಾವೇಶವು ಸೆಪ್ಟೆಂಬರ್ 17ರಂದು ಅಧ್ಯಕ್ಷರಾದ ಭಾವನಾ ಭಟ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮಹಿಳಾ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ನ ಅಧ್ಯಕ್ಷರಾದ ಭಾವನಾ ಭಟ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸನ್ಮಾನವನ್ನು ಸ್ವೀಕರಿಸಿದ ಸಾಲಿಗ್ರಾಮದ ಡಾಕ್ಟರ್ ವಾಣಿಶ್ರೀ ಐತಾಳ್ ಅವರು ಉಪನ್ಯಾಸವನ್ನು ನೀಡಿದರು. ಉಪಸ್ಥಿತರಿದ್ದ ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ರತ್ನಾಕರ ಉಡುಪ ಅವರು ಮಾತುಗಳನ್ನಾಡಿದರು. ಹಾಗೆ ಶೋಭಾ ಶಾಂತಾ ಗಣೇಶ್ ಕೂಡ ನಮ್ಮಲ್ಲಿ ಇದ್ದಾರೆ ಉಪಸ್ಥಿತಿ. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯಾವಾಗಲೂ ಚಟುವಟಿಕೆಯಲ್ಲಿರ್ತಾರೆ. ಅವರ ಕಾಲದಲ್ಲಿ ಮಹಿಳಾ ಸಂಘಟನೆಗಳು ಬೆಳೀತಾ ಬಂತು. ನಂತರ ನಮ್ಮ ಅನ್ನಪೂರ್ಣ ಉಡುಪ ಅವರ ಕಾಲದಲ್ಲಿ ಒಂದಿಷ್ಟು ಜನ ಹುಟ್ಟಾಯ್ತು. ಇಲ್ಲಿ ವೆಂಕಟಲಕ್ಷ್ಮಿಯಲ್ಲಿ ದುರ್ಗಮ್ಮ ಜಾತ್ರದವರು ಬಸ್ ಕೊಟ್ಟಿದ್ರು, 800,000 ಜನ ಒಟ್ಟಾಯ್ತು. ಹಾಗೆ ಪ್ರಫುಲ್ಲ ಮೇಡಮ್ ಕೂಡ ಕಟ್ಟಿಯಲ್ಲಿ ಬಹಳ ಉತ್ತಮವಾಗಿ ಕಾರ್ಯಕ್ರಮವನ್ನು ಮಾಡಿದ್ರು. ಯಾಕಂದ್ರೆ ಆಟೋಟ ಸ್ಪರ್ಧೆ ಇವೆಲ್ಲ ಇವತ್ತು ಮಾಹಿತಿ ಬೇಕು, ಅದರ ಜೊತೆಗೆ ಆಟೋಟ ಸ್ಪರ್ಧೆ ಬೇರೆ ಬೇರೆ ರೀತಿಯ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಯಶಸ್ವಿ ಕಾರ್ಯಕ್ರಮ. ನಂತರ ಪವಿತ್ರ ಅಡಿಗರು, ನಾನು ಈ ಸಭೆಯಲ್ಲಿ ಅವರನ್ನು ಅಭಿನಂದಿಸ್ತೇನೆ. ಯಾಕಂದ್ರೆ ವಿಪ್ರ ಜ್ಞಾನ ಕೋಗಿಲೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲೇ ಅತ್ಯಂತ ಉತ್ತಮವಾದ ಕಾರ್ಯಕ್ರಮವನ್ನು ಮ್ಯಾಕ್ಸಿಮಮ್ ಅವರ ಸ್ವಂತ ಕರ್ತಿನಿಂದ ಮಾಡಿದ್ರು. ಇನ್ನೋರ್ವ ಮುಖ್ಯ ಅತಿಥಿ ಉಡುಪಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಮಹಿಳಾ ಅಧ್ಯಕ್ಷೆ ಶೋಭಾ ಕಲ್ಕೂರ್ ಅನಿಸಿಕೆಗಳನ್ನು ಹಂಚಿಕೊಂಡರು. ಮಂತ್ರ ಸ್ವಲ್ಪ ಒಳ್ಳೆಯದು, ಆದ್ರೆ ಆ ಮನೆ ಮಕ್ಕಳು ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರು ನೀನೇ ಮಾಡಿದ್ರು ಮುಂದೆ.
ಕಾರ್ಯಕ್ರಮದಲ್ಲಿ ಕುಂದಾಪುರ ತಾಲೂಕು ದ್ರಾವಿಡ ಬ್ರಾಹ್ಮಣ ಪರಿಷತ್ನ ಅಧ್ಯಕ್ಷರಾದ ಅನಂತ ಪದ್ಮನಾಭ ಬಾಯರಿ, ಕುಂದಾಪುರ ವಲಯ ಮಹಿಳಾ ಅಧ್ಯಕ್ಷರಾದ ಶಶಿಕಲಾ ಉಡುಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪವಿತ್ರ ಆರ್ ಅಡಿಗ ಸ್ವಾಗತಿಸಿ ಸಂಧ್ಯಾ ಅಡಿಗ ಧನ್ಯವಾದವನ್ನು ಸಮರ್ಪಿಸಿದರು. ಮಂಜುಳಾ ಹೆಬ್ಬಾರ್ ಮತ್ತು ಅಕ್ಷತಾ ಗಿರೀಶ್ ನಿರೂಪಣೆಯನ್ನು ಮಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಸ್ಪರ್ಧೆಗಳಾದ ಕುಣಿತ ಭಜನೆ, ಭಕ್ತಿಗೀತೆ, ಛದ್ಮವೇಷ, ಆಶಯ ನಟನೆ ಈ ಎಲ್ಲ ಸ್ಪರ್ಧೆಗಳು ನೆರವೇರಿದವು.